ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ತುಂಬ ಕಡಿಮೆ ಗ್ರಾಮ್ಗೆ ಗ್ರ್ಯಾಂಡ್ ಆಗಿ ಕಾಣಿಸೋಂಥ ಇಯರಿಂಗ್ಸ್ ಕಲೆಕ್ಷನ್ನ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ ಒಂದು ಇಯರಿಂಗ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಯೂನಿಕ್ ಆಗಿದೆ. ಹಾಗೆ ಹಾಕೊಂಡ್ರಂತೂ ತುಂಬಾ ಪ್ರೆಟಿಯಾಗಿ ಗ್ರ್ಯಾಂಡ್ ಲುಕ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಜೊತೆಗೆ ನೀವು ಯಾವುದಾದ್ರೂ ಒಂದು ಸಿಂಪಲ್ ಚೈನ್ನ ವೇರ್ ಮಾಡಿದ್ರು ಅಷ್ಟೇ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದನ್ನು ನೀವು ಸ್ಯಾರಿ, ಸಲ್ವಾರ್, ಲೆಹಂಗಾ ಯಾವುದಕ್ಕೆ ಬೇಕಾದ್ರೂ ನೀವು ಮ್ಯಾಚ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನ್ ಅಂತ ಕೂಡ ಹೇಳ್ಬೋದು. ಇದು ಜಸ್ಟ್ 6 ಗ್ರಾಮ್ಸ್ ಇದೆ, ನೀವು ನೋಡ್ತಿರ್ಬೋದು. ಹಾಗೆ ಈ ಒಂದು ಜ್ಯುವೆಲ್ರಿ ಎಲ್ಲ ಬಂದು MB ಜ್ಯುವೆಲರ್ಸ್ ಮೈಸೂರಲ್ಲಿರೋದು. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೇ ಕಾಣಿಸ್ತಿದೆ. ಯಾರಿಗಾದರೂ ಯಾವುದಾದ್ರೂ ಜ್ಯುವೆಲ್ರಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಅವರು ಖಂಡಿತ ನಿಮಗೆ ಆರ್ಡರ್ ತೊಗೊಂಡು ನಿಮಗೆ ಖಂಡಿತ ನೀವು ಯಾವ ಜ್ಯುವೆಲ್ರಿ ಹೇಳ್ತೀರಾ ಅದನ್ನು ಮಾಡಿಕೊಡ್ತಾರೆ. ಹಾಗೆ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಿರ್ಬೋದು, ಇದು ಜಸ್ಟ್ 5 ಗ್ರಾಮ್ಸ್ ಇದೆ. ಇದನ್ನು ಬೇಕಿದ್ರೆ ಅವರು ನಿಮಗೆ 4 ಗ್ರಾಮ್ಸ್ಗೂ ಮಾಡಿಕೊಡ್ತಾರೆ. ಬಟ್ ನೋಡೋದಕ್ಕಂತೂ ಒಂದು 7 to 8 ಗ್ರಾಮ್ಸ್ ಇದೆ ಅನ್ನೋ ಥರನೇ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ, ತುಂಬ ಪ್ರೆಟಿಯಾಗಿದೆ ಅಂತಲೇ ಹೇಳ್ಬೋದು. ತುಂಬ ಯುನಿಕ್ ಡಿಸೈನ್ಸ್ ಇದೆ MB ಜ್ಯುವೆಲರ್ಸ್ ಹತ್ರ. ನೀವು ಶಾಪ್ಗೆ ಹೋಗಿಬಿಟ್ರೆ ನಿಮಗೆ ಒಳ್ಳೊಳ್ಳೆ ಡಿಸೈನ್ಸ್ನ ತೋರಿಸ್ತಾರೆ. ಹಾಗೆ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಿರ್ಬೋದು, ಬೀಡ್ಸ್ ಹಾಕಿದ್ದಾರೆ, ಗ್ರೀನ್ ಮತ್ತು ಪಿಂಕ್ ಬೀಡ್ಸಲ್ಲಿ ಮಾಡಿದ್ದಾರೆ. ಜಸ್ಟ್ 4.5 ಗ್ರಾಮ್ಸ್ ಇದೆ ಅಷ್ಟೇ. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಯಾವುದಾದ್ರೂ ಒಂದು ಇಯರಿಂಗ್ಸ್ ನಿಮ್ಮ ಬಜೆಟ್ಗೆ ತಕ್ಕಂತೆ ನಿಮಗೆ ಬೇಕಾಗಿರೋಷ್ಟು ಗ್ರಾಮ್ಸ್ಗೆ ಖಂಡಿತ ಸಿಗುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಹಾಗೆ ನಾನಿವತ್ತು ನಿಮಗೆ ತೋರಿಸ್ತಿರುವಂಥ ಎಲ್ಲ ಜ್ಯುವೆಲ್ರಿ ಪ್ಯೂರಿಟಿ ಬಂದು 916 ಹಾಲ್ಮಾರ್ಕ್ಡ್ ಆಗಿರೋಂಥ ಜ್ಯುವೆಲ್ರಿನೇ. ನಾನು ಯಾವಾಗಲೂ ನಿಮಗೆ 916 ಹಾಲ್ಮಾರ್ಕ್ಡ್ ಆಗಿರೋಂಥ ಜ್ಯುವೆಲ್ರಿನೇ ತೋರಿಸೋದು ಕೂಡ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಹಾಗೆ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಿರ್ಬೋದು, ಜಸ್ಟ್ 4 ಗ್ರಾಮ್ಸ್ ಇದೆ. ಹಾಗೆ ಈ ಒಂದು ಇಯರಿಂಗ್ಸ್ನ ನೋಡಿ, ಪಿಕಾಕ್ ಇದೆ, ಜಸ್ಟ್ 6 ಗ್ರಾಮ್ಸ್ ಇದೆ. ಇದನ್ನು ಅಷ್ಟೇ ನಿಮಗೆ 4 to 5 ಗ್ರಾಮ್ಸ್ಗೂ ಸಹ ಮಾಡಿಕೊಡ್ತಾರೆ. ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇದೆ, ನೀವು ಯಾವ ಡಿಸೈನ್ ಹೇಳ್ತಾರೆ ಅದೇ ಥರದನ್ನು ಮಾಡಿಕೊಡ್ತಾರೆ. ಫ್ರೆಂಡ್ಸ್, ಕೆಲವರು ಹೇಳ್ತಾರೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ ನಮಗೆ ತುಂಬ ಈಸಿ ಆಗುತ್ತೆ ತಗೊಳ್ಳೋದಕ್ಕೆ ಅಂತ ಹೇಳಿ. ಸೊ ಅದಕ್ಕೆ ನಾನು ಪ್ರತಿಯೊಂದು ಜ್ಯುವೆಲ್ರಿನ ತೋರಿಸ್ಬೇಕಿದ್ರೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ದೀನಿ. ಕೆಲವರಿಗೆ ಎಕ್ಸ್ಪ್ಲೈನ್ ಮಾಡೋದು ಅಷ್ಟಿಷ್ಟ ಆಗೋಲ್ಲ, ಕೆಲವರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ದೀನಿ. ಹಾಗೆ ಈ ಒಂದು ಜ್ಯುವೆಲ್ರಿನ ನೀವು ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ, ತುಂಬ ಪ್ರಿಟಿಯಾಗಿದೆ ಅಂತಲೇ ಹೇಳ್ಬೋದು. ಎಲಿಫೆಂಟ್ದು ಹೆಡ್ ರೀತಿ ಇದೆ, ಅದು ತುಂಬಾ ಚೆನ್ನಾಗಿದೆ, ಯುನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ನಿಮಗೆ 3 ಗ್ರಾಮ್ಸ್ಗೆಲ್ಲ ಸಿಗುತ್ತೆ. ಹಾಗೆ ನಿಮಗೆ ಅಲ್ಲಿ ಏನು ಬೀಡ್ಸ್ ಇದೆ ಅದನ್ನು ನೀವು ಕಲರ್ಸ್ ಬೀಡ್ಸಲ್ಲೂ ಮಾಡಿಸ್ಕೊಳ್ಬೋದು. ಇಲ್ಲಿ ನೋಡಿ, ಪರ್ಲ್ ಇದೆ, ಹಾಗೆ ವೈಟ್, ಗ್ರೀನ್, ರೆಡ್ ಈ ರೀತಿ ನಿಮ್ಗೆ ಯಾವ ಬೀಡ್ಸ್ ಇಷ್ಟ ಆಗುತ್ತೆ ಅದನ್ನು ಹಾಕಿಸಿ ನೀವು ಕೂಡ ಮಾಡಿಸ್ಕೊಳ್ಬೋದು. ತುಂಬಾ ಪ್ರೆಟಿಯಾಗಿ ಕಾಣಿಸುತ್ತೆ. ತುಂಬ ಹೆವಿಯಾಗಿ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇರೋರು ಈ ರೀತಿ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಜುಮ್ಕಾನ ನೀವು ನೋಡ್ತಿರ್ಬೋದು, ಜಸ್ಟ್ 5 ಗ್ರಾಮ್ಸ್ ಇದೆ. ಪರ್ಲ್ ಮತ್ತು ಪಿಂಕ್ ಬೀಡ್ಸನ್ನ ಹಾಕಿ ಮಾಡಿದ್ದಾರೆ. ನೀವು ಬೇಕಿದ್ರೆ ಬೇರೆ ಕಲರ್ನೂ ಹಾಕ್ಸ್ಕೊಳ್ಬೋದು. ತುಂಬ ಅಂದರೆ ತುಂಬಾ ಪ್ರೆಟಿಯಾಗಿದೆ, ಇದು ತುಂಬ ಯುನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಮೇಲೆ ಓಲೆ ರೀತಿ ಇರೋದು, ಓಲೆ ಮತ್ತು ಜುಮ್ಕಾ ಎರಡೂ ಫಿಕ್ಸ್ ಆಗಿರೋದ್ರಿಂದ ಇದು ತುಂಬಾ ಪ್ರೆಟಿಯಾಗಿ ತುಂಬಾ ಯುನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ಸಹ ತೋರಿಸ್ತಿದ್ದೀನಿ. ಇದನ್ನ ನೀವು ನೋಡ್ತಿರ್ಬೋದು, 8 ಗ್ರಾಮ್ಸ್ ಇದೆ. ಇದಂತೂ ಹಾಕೊಂಡ್ರೆ ಕಿವಿ ತುಂಬ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ತುಂಬ ಒಳ್ಳೆಯ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಆ್ಯಂಟಿಕ್ ಡಿಸೈನ್ ಇದು. ಇದನ್ನೆಲ್ಲ ಆ್ಯಂಟಿಕ್ ಓಲೆಗಳು ಅಂತಲೇ ಕರೀತಾರೆ. ಹಾಗೆ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಿರ್ಬೋದು, ಇದನ್ನು ಅರ್ಧ ಜುಮ್ಕಿ ಅಂತಲೂ ಸಹ ಕರೀತಾರೆ. ಇದು ಹಿಂದಗಡೆ ಫುಲ್ ಜುಮ್ಕಾ ಕವರ್ ಆಗಿರೋಲ್ಲ, ನಿಮಗೆ ಮುಂದೆ ನೋಡಿದ್ರೆ ಮಾತ್ರ ಏನೋ ಜುಮ್ಕಿ ಹಾಕಿರೋ ಥರನೇ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ, 5 ಗ್ರಾಮ್ಸ್ಗಂತೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದನ್ನು. ಹಾಗೆ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಿರ್ಬೋದು, ಇದು ಪುಟ್ಟು ಜುಮ್ಕಿ, ಇದು ಸಹ ನಿಮಗೆ 4 to 5 ಗ್ರಾಮ್ಸ್ ಆಗುತ್ತೆ ಅಷ್ಟೇ. ಮೇಲೆ ನೀವು ನೋಡ್ತಿರ್ಬೋದು ಲಕ್ಷ್ಮೀ ಓಲೆ ಬಂದಿದೆ, ಅದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗಂತೂ ಲಕ್ಷ್ಮೀ ಪೆಂಡೆಂಟ್, ಲಕ್ಷ್ಮೀ ಇಯರಿಂಗ್ಸ್ ಎಲ್ಲ ತುಂಬಾ ಟ್ರೆಂಡಿಂಗಲ್ಲಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಅಂತಲೂ ಹೇಳ್ಬೋದು. ಹಾಗೆ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಿರ್ಬೋದು, ಇದು ಜಸ್ಟ್ 6 ಗ್ರಾಮ್ಸ್ ಇದೆ, ಆದರೆ ನೋಡೋದಕ್ಕೆ ಒಂದು 10 ಗ್ರಾಮ್ಸ್ ಇದೇನೋ ಈ ಇಯರಿಂಗ್ಸ್ ಅಂತ ಅನ್ನೋ ಥರನೇ ಕಾಣಿಸುತ್ತೆ. ಇದು ಹಾಕ್ಕೊಂಡ್ರೆ ನಿಮಗೆ ಕಿವಿ ತುಂಬಾ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ, ತುಂಬಾ ಟ್ರೆಡಿಷನಲ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟಪಟ್ಟು ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ಆ ಡಿಸೈನ್ನು ಕೂಡ. ಹಾಗೆ ಈ ಒಂದು ಡಿಸೈನ್ನ ನೀವು ನೋಡ್ತಿರ್ಬೋದು, ಇದು 6.7 ಗ್ರಾಮ್ಸಲ್ಲಿದೆ. ಇನ್ನೂ ಕಡಿಮೆ ಗ್ರಾಮ್ಸ್ಗೂ ಸಹ ನೀವು ಮಾಡಿಸ್ಕೊಳ್ಬೋದು. ಇದು ಅಷ್ಟೇ, ತುಂಬಾ ಪ್ರೆಟಿಯಾಗಿದೆ. ಹಾಗೆ ಕೆಳಗಡೆ ಒಂದು ಪರ್ಲ್ ಬಂದಿದೆ, ಪಿಂಕ್
ಸ್ಟೋನ್ನ ಯೂಸ್ ಮಾಡಿದ್ದಾರೆ. ಹಾಗೆ ಈ ಒಂದು ಜುಮ್ಕಾನ ನೀವು ನೋಡ್ತಿರ್ಬೋದು, ಆ್ಯಂಟಿಕ್ ಜುಮ್ಕಾ ಅಂತಲೇ ಹೇಳ್ತಾರೆ. ತುಂಬ ಚಿಕ್ಕದಾಗಿದೆ, ಮೇಲ್ಗಡೆ ನೀವು ನೋಡ್ತಿರ್ಬೋದು ಪಿಕಾಕ್ ಡಿಸೈನ್ ಬಂದಿದೆ. ತುಂಬ ಪುಟ್ಟದಾಗಿದೆ ಜುಮ್ಕೆ, ಆದರೆ ತುಂಬಾ ಚೆನ್ನಾಗಿದೆ. ಇದು ಕೂಡ ನಿಮಗೆ 5-6 grams ಮಾಡಿಕೊಡ್ತಾರೆ. ತುಂಬಾ ಡಿಸೈನ್ ಅಂತೂ ವೆರೈಟೀಸ್ ಡಿಸೈನ್ಸ್ ಇದೆ ಅಲ್ಲಂತೂ. ಸೊ ನೀವು ಒಂದ್ಸಲ ಎಂ ಬಿ ಜುವೆಲ್ಲರ್ಸ್ಗೆ ಹೋಗಿ ಭೇಟಿ ಮಾಡಿ, ಖಂಡಿತ ನಿಮಗೆ ಒಳ್ಳೊಳ್ಳೆ ಡಿಸೈನ್ಸ್ನ ತೋರಿಸ್ತಾರೆ. ಹಾಗೆ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಿರ್ಬೋದು 7.5 grams ಇದೆ. ಇದು ಅಷ್ಟೇ, ನೋಡೋದಕ್ಕೆ ಒಂದು 10 grams ರೀತಿನೇ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಅಂತಲೇ ಹೇಳ್ಬೋದು. ಇವಾಗಂತೂ ಈ ರೀತಿ ಲಕ್ಷ್ಮೀ ಓಲೆಗಳೆಲ್ಲ ತುಂಬಾ ಟ್ರೆಂಡಿಂಗಲ್ಲಿದೆ. ಹಾಗೆ ಇವಾಗ ನೀವು ಬೇರೆ ಬೇರೆ ದೇವರುಗಳನ್ನು ಸಹ ಹಾಕ್ಸ್ಕೊಂಡು ಮಾಡಿಸ್ಕೊಳ್ಬೋದು. ಕೃಷ್ಣ, ಗಣೇಶ ಈ ರೀತಿ ಎಲ್ಲ ಹಾಕ್ಸ್ಕೊಂಡು ಸಹ ಇಯರಿಂಗ್ಸ್ನ ಮಾಡಿಸ್ಕೊಳ್ತಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಸಹ ಡಿಫ್ರೆಂಟಾಗಿ ಮಾಡಿಸ್ಕೊಳ್ಬೋದು. ಈ ಥರದ್ದೆಲ್ಲನ ಅರ್ಧ ಜುಮ್ಕೆ ಅಂತಲೇ ಹೇಳ್ತಾರೆ. ನಾನು ಇವಾಗ ಆಲ್ರೆಡಿ ತೋರಿಸಿದ್ದೀನಿ. ಇದೆಲ್ಲ 4-5 gramsಗೆಲ್ಲ ನಿಮಗೆ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸೋ ಥರ ಮಾಡಿಕೊಡ್ತಾರೆ. ಹಾಗೆ ಈ ಒಂದು ಡಿಸೈನ್ನ ನೀವು ನೋಡ್ತಿರ್ಬೋದು. ಈ ಥರದ ಡಿಸೈನ್ನೆಲ್ಲ ತುಂಬ ಸ್ವಲ್ಪ ಏಜ್ ಆಗಿರೋರು ಅವಾಗೆಲ್ಲ ಲೈಕ್ ಮಾಡ್ತಿದ್ರು. ಬಟ್ ಇವಾಗಂತೂ ಕಾಲೇಜ್ ಹುಡುಗಿಯರು ಸಹ ಈ ಥರದ ಓಲೆಗಳನ್ನೆಲ್ಲ ತುಂಬಾ ಲೈಕ್ ಮಾಡ್ತಾರೆ. ಯಾಕಂದರೆ ಕಿವಿ ತುಂಬಾ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಇವಾಗೆಲ್ಲ ತುಂಬ ದೊಡ್ಡ ದೊಡ್ಡ ಓಲೆ ಹಾಕ್ಕೊಳ್ಳೋದು ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಎಲ್ಲರೂ ಆ ಥರದ ಇಯರಿಂಗ್ಸ್ನ ಸಹ ಇಷ್ಟಪಡ್ತಾರೆ. ಹಾಗೆ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಿರ್ಬೋದು, ಜಸ್ಟ್ 7.8 grams ಇದೆ. ಇದು ನೋಡೋದಕ್ಕೆ ತುಂಬಾ ಪ್ರೀಟಿಯಾಗಿ ತುಂಬಾ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಇಯರಿಂಗ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಹಿಂದೆ ಎಲ್ಲ ಜೋಡಿ ಬಾತ್ ಓಲೆ ಅಂತ ಹೇಳಿ ಮಾಡಿಸ್ಕೊಳ್ತಿದ್ದು, ಇವಾಗ ಅದೇ ಥರ ಆ್ಯಂಟಿಕ್ ಡಿಸೈನಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು. ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ನ ಹಾಕಿ ಮಾಡಿಸ್ಕೊಂಡಿದ್ದಾರೆ. ನೀವು ಇದಕ್ಕೆ ಪರ್ಲ್ ಹಾಕ್ಸ್ಕೊಂಡು ಮಾಡಿಸ್ಕೊಂಡ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇವಾಗ ಆಲ್ರೆಡಿ ತೋರಿಸಿದ್ದಂಥ ಇಯರಿಂಗ್ಸ್ ಅದರಲ್ಲೆಲ್ಲ ಗೋಲ್ಡ್ ಬೀಡ್ಸ್ನ ಹಾಕಿ ಮಾಡಿಸ್ಕೊಂಡಿದ್ದಾರೆ. ಇವಾಗ ನೀವು ನೋಡ್ತಿರೋದು ಪರ್ಲ್ ಹಾಕ್ಸಿ ಮಾಡಿಸ್ಕೊಂಡಿದ್ದಾರೆ. ಇದ್ರ ಬದಲು ನೀವು ಬೇಕಿದ್ರೆ ಗ್ರೀನು, ಪಿಂಕು ಈ ರೀತಿ ಬೀಡ್ಸ್ನ ಹಾಕ್ಸಿ ಮಾಡಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಒಂದು ಇಯರಿಂಗ್ಸ್ನ ನೋಡ್ತಿರ್ಬೋದು ನೀವು. ಇದರಲ್ಲಿ ಎಲಿಫ್ಯಾಂಟ್ ಇದೆ, ತುಂಬಾ ಚೆನ್ನಾಗಿದೆ. ಇದರಲ್ಲೂ ಸಹ ನೀವು ಪಿಕಾಕ್ ಹಾಕ್ಸ್ಕೊಳ್ಬೋದು, ಅಥವಾ ನಿಮಗೆ ಯಾವ ಒಂದು ಆ್ಯನಿಮಲ್ ಇಷ್ಟ ಆಗುತ್ತೆ ಆ ಥರದ್ದೇ ಹೇಳಿ ಸಹ ಮಾಡಿಸ್ಕೊಳ್ಬೋದು. ಖಂಡಿತ ಅವರು ನಿಮಗೆ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿ, ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಡಿಸೈನ್. ಇವಾಗಂತೂ ತುಂಬಾ ಲೈಟ್ ವೈಟ್ ಜ್ಯುವೆಲ್ರಿ ಟ್ರೆಂಡಿಂಗಲ್ಲಿರೋದ್ರಿಂದಾಗಿ ಲೈಟ್ ವೈಟಲ್ಲಿ ನಮ್ಗೆ ಅಂದ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾವು ಅಂದ್ಕೊಂಡಿರ್ತೀವಿ ಒಂದು 12-15 grams ಇರುತ್ತೆ ಅಂತ ಒಂದೊಂದು ಇಯರಿಂಗ್ಸ್ನ. ಬಟ್ ಅದೆಲ್ಲ ನೋಡಿದ್ರೆ ಒಂದು 6-7 grams ಈ ಥರ ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಲೈಟ್ ವೈಟ್ ಜ್ಯುವೆಲ್ರಿನ ಯಾರೆಲ್ಲ ಲೈಕ್ ಮಾಡ್ತೀರೋ ಅವರೆಲ್ಲ ಖಂಡಿತ ತಗೊಳ್ಬೋದು. ಆದರೆ ಬಟ್ ಅದೆಲ್ಲ ತುಂಬ ಡೆಲಿಕೇಟೆಡ್ ಆಗಿರುತ್ತೆ, ಆದರೆ ಹಾಕ್ಕೊಳ್ಬೇಕಾದ್ರೆಲ್ಲ ತುಂಬ ಹುಷಾರಾಗಿ ಹಾಕ್ಕೊಳ್ಬೇಕು. ಹಾಗೆ ಈ ಒಂದು ಇಯರಿಂಗ್ಸೆಲ್ಲ ನೀವು ನೋಡ್ತಿರ್ಬೋದು, ಜಸ್ಟ್ 3-4 gramsಗೆಲ್ಲ ಹ್ಯಾಂಗಿಂಗ್ ಇಯರಿಂಗ್ಸ್ ಎಲ್ಲ ಇದೆ. ತುಂಬಾ ಪ್ರೆಟಿಯಾಗಿ ಕಾಣಿಸುತ್ತೆ. ಇದೆಲ್ಲ ತುಂಬ ಜನ ಹ್ಯಾಂಗಿಂಗ್ ಇರೋದೆಲ್ಲನೂ ತುಂಬಾ ಇಷ್ಟಪಡ್ತೀರ. ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.